ಕೃಷಿ ಸಚಿವರ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇದೆ, ಒಂದ್ ಕಡೆ ಬಿಜೆಪಿ ಕೂಡ ಪ್ರತಿಭಟನೆ ಮಾಡಿದೆ, ಆ ಒಂದು ಆರೋಪಗಳ ಬಗ್ಗೆ ಏನಂತಾರೆ ದೂರು ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ ಪದೇ ಪದೇ ಆರೋಪ. ನೋಡಿ, ಈ ವಿಷಯದಲ್ಲಿ ನಾನು ಕಮೆಂಟ್ ಮಾಡಲ್ಲ, ನನ್ನ ಸಂಬಂಧನೂ ಇಲ್ಲ. ಆರೋಪ ಮಾಡಿದವರು, ಆರೋಪ ಯಾರ ಮೇಲಿದೆಯೋ ಅವರವ್ರು ಮಾತಾಡ್ತಾ ಇದ್ದಾರೆ, ಅಲ್ಲಿಗೆ ಬಿಟ್ಬಿಡೋಣ. ನಾನು ಇದರಲ್ಲಿ ಏನು ಇಂಟರ್ಫೇರ್ ನಾನು BJP ಮೆಂಬರ್ ಅಲ್ಲ, ನಾನು ಇಂಡಿಪೆಂಡೆಂಟ್ MP. ಅದನ್ನು ಸ್ವಲ್ಪ ಕ್ಲಾರಿಟಿ ಇಟ್ಕೊಳ್ಳಿ. ನನ್ನ BJPಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಖಂಡಿತ. ಆದರೆ ಅವರ ಡಿಸಿಷನ್ಸು, ಅವ್ರು ಏನು ತಗೊಳ್ತಾರೆ ಅದರಲ್ಲಿ ನನ್ನ ಸಂಬಂಧ ಇರೋದಿಲ್ಲ. ನನ್ನ ಇಂಡಿಪೆಂಡೆಂಟಾಗಿ ನನ್ನ ಅನಿಸಿಕೆಗಳೇನಿದೆ ನನಗೂ ಫ್ರೀಡಮ್ ಇರುತ್ತೆ. ನಾನು ಅದ್ರ ಬಗ್ಗೆ ನನ್ನ ಸ್ಟ್ಯಾಂಡ್ ಇದೆ ಏನು ಅನ್ನೋದನ್ನು ಮಾತಾಡೋಕ್ಕೆ. ಸೊ ಹಂಗಾಗಿ ನೀವು ಪಾರ್ಟಿ ಸಂಬಂಧಪಟ್ಟ ವಿಷಯ ಪಾರ್ಟಿ ಸ್ಪೋಕ್ಸ್ ಪರ್ಸನ್ಸ್ ಜೊತೆ ಮಾತಾಡೋದು ಒಳ್ಳೆಯದು. ಅಲ್ಲ, ಎಲ್ಲ ನನ್ನನ್ನು ಕೇಳಿ ಅವ್ರು ಮಾಡಬೇಕು ಅಂತ ಏನಿಲ್ವಲ್ಲ, ಬಿಕಾಸ್ ಐ ಆಮ್ ನಾಟ್ ಅ ಪಾರ್ಟಿ ಮೆಂಬರ್ ಯಟ್. ಸೊ ಹಂಗಾಗಿ ಎಲ್ಲಿವರೆಗೂ ನಮ್ಮ ಒಂದು ಒಂದು ಈಗ ಒಂದು ಪಾರ್ಟಿಗೆ ಒಂದು ಅಲೈನ್ಸ್ ಮೆಂಬರ್ ಯಾವ ರೀತಿ ಇರ್ತಾರೆ ಅಷ್ಟುವರೆಗೂ ನನ್ನ ಸ್ಕೋಪ್ ಇರುತ್ತೆ, ಹೊರತು ಪ್ರತಿಯೊಂದು ವಿಷಯದಲ್ಲೂ ನಾನು ಇಂಟರ್ಫೇರ್ ಆಗೋಕ್ಕಾಗಲ್ಲ. ಅಲ್ಲ, ನಿರ್ಧಾರಗಳಿಗೆ ಬೆಂಬಲ ಇಲ್ಲ ಅಂತ ಅಲ್ಲ, ನನ್ನ ಸ್ವಂತ ಅಭಿಪ್ರಾಯಗಳಿಗೂ ಜಾಗ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ಈ ರೀತಿ ನಿರ್ಧಾರಗಳು ಯಾವುದನ್ನು ನನಗೆ ಕನ್ವೆ ಆದರೆ ಐ ಕ್ಯಾನ್ ಗಿವ್ ಮೈ ಒಪಿನಿಯನ್. ಪಾರ್ಟಿ ವತಿಯಿಂದ ನನಗೇನಾದರೂ ಅವ್ರು ಕಮ್ಯುನಿಕೇಟ್ ಮಾಡಿ ನಮ್ಮ ಪಾರ್ಟಿ ಇದು ಸ್ಟ್ಯಾಂಡ್ ಅಂತ ನನಗೆ ಕನ್ವೆ ಆದಾಗ ಖಂಡಿತ ನಾನು ಅದಕ್ಕೆ ಸಪೋರ್ಟಿವ್ ಆಗೇ ಇರ್ತೀನಿ. ಬಟ್ ಈ ವಿಷಯದಲ್ಲಿ ಆ ಮಟ್ಟಕ್ಕೆ ಡಿಸ್ಕಷನ್ ಆಗಿಲ್ಲ ನಮ್ಮಲ್ಲಿ. ಈಗ ಮೀಟಿಂಗ್ ಆದಮೇಲೆ ಗೊತ್ತಾಗುತ್ತೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.